ನಮ್ಮ ಹಣಕಾಸಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕಾ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವ ಲಿಂಕ್ ಕ್ಲಿಕ್ ಮಾಡಿ ಫೈನಾನ್ಷಿಯಲ್ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಮಸ್ಕಾರ ಒಬ್ಬರು ಪ್ರೊಫೆಸರ್ ಇದ್ದರು ಆ ಪ್ರೊಫೆಸರ್ ಒಂದಿನ ಒಂದು ಸ್ಟಡಿ ಮಾಡಬೇಕು ಒಂದು ರಿಸರ್ಚ್ ಮಾಡಬೇಕು ಅಂತ ಶುರು ಮಾಡ್ತಾರೆ ರಿಸರ್ಚ್ ಶುರು ಮಾಡ್ತಾರೆ ಶುರು ಮಾಡ್ತಾ ಇದ್ದಂಗೆ ಒಂದು ದೊಡ್ಡ ಫಿಶ್ ಟ್ಯಾಂಕ್ ಅನ್ನು ತರ್ತಾರೆ ಫಿಶ್ ಟ್ಯಾಂಕ್ ಅನ್ನು ಇಟ್ಕೋತಾರೆ ಆ ಫಿಶ್ ಟ್ಯಾಂಕ್ ಒಳಗಡೆ ಫುಲ್ ನೀರು ಹಾಕ್ತಾರೆ ನೀರು ಹಾಕಿದ ಮೇಲೆ ಅದರೊಳಗಡೆ ಒಂದು ಶಾರ್ಕ್ ಮೀನ್ ಅನ್ನು ಬಿಡ್ತಾರೆ ಆ ಶಾರ್ಕ್ ಮೀನ್ ಅನ್ನು ಬಿಟ್ಟಾದ ಮೇಲೆ ಒಂದಷ್ಟು ಸಣ್ಣ ಸಣ್ಣ ಮೀನುಗಳನ್ನು ತಂದು ಇದರ ಮೇಲೆ ಇಡ್ತಾರೆ ಈ ಸಣ್ಣ ಸಣ್ಣ ಮೀನುಗಳನ್ನು ಆ ಶಾರ್ಕ್ ಮೀನ್ ಇರುವ ಫಿಶ್ ಟ್ಯಾಂಕಿಗೆ ಹಾಕ್ತಾ ಇದ್ದಂಗೆ ಶಾರ್ಕ್ ಮೀನಿಗೆ ಬಹಳ ಖುಷಿಯಾಗುತ್ತೆ ರಭಸದಿಂದ ಹೋಗ್ಬಿಟ್ಟು ಹಾರಿಬಿಟ್ಟು ಆ ಸಣ್ಣ ಸಣ್ಣ ಮೀನುಗಳನ್ನ ತಿಂದುಬಿಡುತ್ತೆ ಒಂದೊಂದಾಗಿ ತಿನ್ನುತ್ತೆ ತಿಂದಾದ ಮೇಲೆ ಶಾರ್ಕ್ ಮೀನನ್ನು ಶಾರ್ಕ್ ಮೀನ ಸಣ್ಣ ಸಣ್ಣ ಮೀನುಗಳನ್ನ ತಿನ್ನುತ್ತೆ ಈಗ ಪ್ರೊಫೆಸರ್ ಏನು ಮಾಡ್ತಾರೆ ಆ ದೊಡ್ಡ ಫಿಶ್ ಟ್ಯಾಂಕಿಗೆ ಒಂದು ಪಾರ್ಟಿಷನ್ ಇಡ್ತಾರೆ ಈ ಟ್ರಾನ್ಸ್ಪರೆಂಟ್ ಪಾರ್ಟಿಷನ್ ಈ ಟ್ರಾನ್ಸ್ಪರೆಂಟ್ ಪಾರ್ಟಿಷನ್ ಏನಾಗುತ್ತೆ ಫಿಶ್ಗೆ ಈ ಶಾರ್ಕ್ ಮೀನಿಗೆ ಆ ಕಡೆ ಇದ್ದಿದ್ದು ಕಾಣುತ್ತೆ ಅದಕ್ಕೆ ಗೊತ್ತಾಗಲ್ಲ ಪಾರ್ಟಿಷನ್ ಇದೆ ಅಂತ ಈಗ ಒಂದೇ ಫಿಶ್ ಟ್ಯಾಂಕಲ್ಲಿ ಎರಡು ಭಾಗ ಇದೆ ಇನ್ನೊಂದು ಭಾಗ ಖಾಲಿ ಇದೆಯಲ್ಲ ಈ ಖಾಲಿ ಇರುವ ಭಾಗಕ್ಕೆ ಸಣ್ಣ ಮೀನುಗಳನ್ನ ಮತ್ತೆ ಹಾಕ್ತಾರೆ ಈಗ ಶಾರ್ಕ್ ಮೀನು ಟೇಸ್ಟ್ ನೋಡಿತಲ್ಲ ಪಕ್ಕದಲ್ಲಿ ಶಾರ್ಕ್ ಮೀನಿಗೆ ಪಕ್ಕದಲ್ಲಿ ಸಣ್ಣ ಮೀನು ಇದ್ದಿದ್ದು ಅದೇ ರಭಸದಲ್ಲಿ ಅದೇ ಆ ಮೀನುಗಳನ್ನ ತಿನ್ನಬೇಕು ಅಂತೇಳಿ ಹೋಗಿ ಡಿಕ್ಕಿ ಹೊಡೆಯುತ್ತೆ ಹೋಗಿ ಹಾರತ್ತೆ ಇಮಿಡಿಯೇಟ್ಲಿ ಆ ಪಾರ್ಟಿಷನ್ಗೆ ಡಿಕ್ಕಿ ಹೊಡೆದು ವಾಪಸ್ ಬರುತ್ತೆ ಮತ್ತೆ ಬಿಡಲ್ಲ ಮತ್ತೆ ಡಿಕ್ಕಿ ಹೊಡೆಯುತ್ತೆ ಮತ್ತೆ ವಾಪಸ್ ಬರುತ್ತೆ ಮತ್ತೆ ಡಿಕ್ಕಿ ಹೊಡೆಯುತ್ತೆ ಮತ್ತೆ ವಾಪಸ್ ಬರುತ್ತೆ ಹೀಗೆ ಒಂದಷ್ಟು ಸಾರಿ ಮಾಡಿದ ಮೇಲೆ ಪ್ರಯತ್ನವನ್ನು ನಿಲ್ಲಿಸ್ಬಿಡುತ್ತೆ ಒಂದಷ್ಟು ಹೊತ್ತಾದ ಮೇಲೆ ಇದು ಫುಲ್ ಸೈಲೆಂಟ್ ಆದಮೇಲೆ ಪ್ರೊಫೆಸರ್ ನಿಧಾನಕ್ಕೆ ಪಾರ್ಟಿಷನ್ ತೆಗಿತಾರೆ ಪಾರ್ಟಿಷನ್ ತೆಗೆದ ಮೇಲೆ ಈಗ ಸಣ್ಣ ಮೀನುಗಳು ಈ ಶಾರ್ಕ್ ಮೀನಿನ ಪಕ್ಕದಲ್ಲೇ ಓಡಾಡ್ಕೊಂಡಿರುತ್ತೆ ಅದ್ರ ಮೈ ಮೇಲೆ ಹರಿಯುತ್ತೆ ಆದರೆ ಶಾರ್ಕ್ ಮೀನು ಯಾವುದೇ ಥರದ ರೆಸ್ಪಾನ್ಸ್ ಮಾಡಲ್ಲ ಯಾಕೆ ಗೊತ್ತೇನು ಶಾರ್ಕ್ ಮೀನು ಅದರ ತಲೆಯಲ್ಲಿ ಗೋಡೆ ಕಟ್ಕೊಂಡಿದೆ ನನ್ನ ಮತ್ತು ಸಣ್ಣ ಮೀನುಗಳ ಮಧ್ಯೆ ಗೋಡೆ ಇದೆ ನಾನು ತಿನ್ನೋದಕ್ಕೆ ಪ್ರಯತ್ನ ಪಟ್ಟರೆ ನನ್ನ ತಲೆಗೆ ಪೆಟ್ಟು ಬೀಳುತ್ತೆ ನನಗಿದು ಬೇಡ ಈಗೇನಾಗುತ್ತೆ ಶಾರ್ಕ್ ಮೀನಿನ ಮೇಲ್ಗಡೆನೆ ಸಣ್ಣ ಮೀನು ಹರಿದ್ರೂ ಕೂಡ ಅದು ತಿನ್ನಕ್ಕೆ ಹೋಗಲ್ಲ ಯಾಕೆ ಇದನ್ನು ನಿಮಗೆ ಹೇಳ್ತಿದ್ದೀನಿ ಗೊತ್ತಾ ನಮಗೆಲ್ಲ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಆಸೆ ನಮಗೂ ಕೂಡ ಈಗ ನಾನು ನಮ್ಮ ಹಳ್ಳಿಯಿಂದ ಬಂದವನು ನನ್ನ ಹಳ್ಳಿಯಲ್ಲಿ ನನಗೆ ಐದಾರನೇ ಕ್ಲಾಸಿಗೆ ನಾನು ಆರನೇ ಕ್ಲಾಸಲ್ಲಿ ಇದ್ದಾಗ ನಮ್ಮ ಹಳ್ಳಿಗೆ ಎಲೆಕ್ಟ್ರಿಸಿಟಿ ಬಂದಿದ್ದು ಅಲ್ಲಿ ತನಕ ಎಲೆಕ್ಟ್ರಿಸಿಟಿ ಕೂಡ ಇರಲಿಲ್ಲ ನಮ್ಮ ಹಳ್ಳಿಯಲ್ಲಿ ಓದೋರ ಸಂಖ್ಯೆ ಕಡಿಮೆ ನಮ್ಮ ಹಳ್ಳಿಯಲ್ಲಿ ಭಾಳಷ್ಟು ಸಮಸ್ಯೆಗಳಿತ್ತು ಭಾಳ ದೊಡ್ಡದಾಗಿ ಯೋಚನೆ ಮಾಡೋ ಸಂಖ್ಯೆನೂ ಕಡಿಮೆ ಇತ್ತು ಆದರೆ ಅಲ್ಲಿಂದ ನಾನು ಹೊರಗಡೆ ಬರಬೇಕು ಅಂದರೆ ಈ ಥರದ ಎಷ್ಟೋ ಗೋಡೆಗಳನ್ನ ಒಡೆದು ಬರಬೇಕಾಯಿತು ಯಾಕೆ ಅಂತ ಹೇಳ್ತೀನಿ ಕೇಳಿ ಈ ಗೋಡೆಗಳನ್ನ ನಾವು ಹ್ಯಾಕ್ ಕಟ್ಕೋತೀವಿ ಗೊತ್ತಾ ನಮ್ಮ ಅಪ್ಪ ಏನೋ ಪ್ರಯತ್ನ ಪಟ್ಟಿರ್ತಾರೆ ಅವ್ರಿಗೆ ಅದಾಗಿರಲ್ಲ ಅವರ ಮನಸ್ಸಲ್ಲಿರುವ ಗೋಡೆಯನ್ನು ನಾವು ಬೆಳೀತಾ ಬೆಳೀತಾ ನಮ್ಮ ಮನಸ್ಸಲ್ಲಿ ಅವರು ಹಾಕಿರ್ತಾರೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಕ್ಕಪಕ್ಕದವರು ಸಂಬಂಧಿಕರು ನಮ್ಮ ಸ್ನೇಹಿತರು ಅವರೇನೋ ಪ್ರಯತ್ನ ಪಟ್ಟು ಅದರಲ್ಲಿ ಸೋಲ್ಕೊಂಡಿರ್ತಾರೆ ಆ ಗೋಡೆಗಳನ್ನ ನಮ್ಮಲ್ಲೂ ಕಟ್ಟಿಬಿಡ್ತಾರೆ ಅವರು ಈ ಎಲ್ಲ ಗೋಡೆಗಳು ಇದಾಗಲ್ಲ ಇದು ಮಾಡಬಾರ್ದು ಅದು ಸರಿಯಿಲ್ಲ ಅದು ತಪ್ಪು ಇದು ಸರಿ ಹೀಗೆ ಗೋಡೆಗಳನ್ನ ಕಟ್ತಾ ಹೋಗ್ತಾರೆ ನೀವು ಗೆಲ್ಲಬೇಕಲ್ಲ ನೀವು ಗೆಲ್ಲಲೇಬೇಕಲ್ಲ ಹಾಗಾದರೆ ಆ ಗೋಡೆಗಳನ್ನ ಒಡಿರಿ ಆ ಗೋಡೆಗಳನ್ನ ಇಟ್ಕೊಂಡು ನೀವು ಜೀವನ ಮಾಡ್ತಾ ಇದ್ರೆ ಗೆಲುವು ನಿಮಗೆ ಕನಸಷ್ಟೆ ನೀವು ಗೆಲ್ಲಲೇಬೇಕು ಅಂತ ಕನಸಿದ್ರೆ ಆ ಗೋಡೆಗಳನ್ನ ಒಡೆದು ಪ್ರಪಂಚವನ್ನು ಒಂದ್ಸಾರಿ ನೋಡಿ ನಿಮಗೆ ಎಷ್ಟು ಅವಕಾಶಗಳು ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ ನಾನು ಕೂಡ ಇದೇ ಥರ ಗೋಡೆಗಳನ್ನ ಒಡೆದ ಮೇಲೆ ನನಗೆ ದೊಡ್ಡ ದೊಡ್ಡ ಅವಕಾಶಗಳು ಕಣ್ಣಿಗೆ ಕಾಣ್ತು ನಾನು ಮಾತ್ರ ಅಲ್ಲ ಎಷ್ಟೋ ಜನ ನಾನು ಮೀಟ್ ಮಾಡಿದ್ದೀನಿ ಸಾಧಕರನ್ನ ನೋಡಿದ್ದೀನಿ ಅವ್ರು ಹೇಳ್ತಾರೆ ನಾನು ಊರು ಬಿಟ್ಟು ಹೋಗಿದ್ದು ಒಳ್ಳೆದಾಯ್ತು ನನಗೆ ಅಂತ ಯಾಕೆ ಅಂದರೆ ನೋಡಿ ಎಷ್ಟೋ ಜನ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಊರು ಬಿಟ್ಟು ಹೋಗಿದ್ರಂತೆ ಮೊನ್ನೆ ನಾನಿಗೆ ಒಬ್ಬರು ಪೊಲಿಟಿಷಿಯನ್ಸ್ ನೋಡ್ತಾ ಇದ್ದೆ ನಾನು ಮೊನ್ನೆ ಈಗ ಮುರುಗೇಶ್ ನಿರಾಣಿ ಅಂತ ನಿಮ್ಗೆ ಗೊತ್ತಿರಬೇಕು ನಮ್ಮ ಪೊಲಿಟಿಷಿಯನ್ ಇದ್ದಾರೆ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ಅವರ ಮನೆಯಲ್ಲಿ ಕಬ್ಬು ಬೆಳೆದಿದ್ರಂತೆ ಸಿಕ್ಕಾಪಟ್ಟೆ ಕಬ್ಬು ಬೆಳೆದಿದ್ರಂತೆ ಕಬ್ಬಿನ ಫ್ಯಾಕ್ಟ್ರಿಗೆ ಈಗ ಇದು ನಿಮ್ಗೆ ಗೊತ್ತಲ್ಲ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಕಬ್ಬನ್ನು ಕೊಡೋಕೆ ಹೋದ್ರಂತೆ ಕೊಡೋಕೆ ಹೋದ ತಕ್ಷಣ ಅವ್ರು ಹೇಳಿದ್ರಂತೆ ಬೇಡ ನಮಗೆ ನಿಮ್ಮ ಕಬ್ಬು ಅಂದ್ರಂತೆ ಇವ್ರು ರೆಕಮೆಂಡೇಷನ್ ಲೆಟರ್ ತೊಗೊಂಡೋದ್ರಂತೆ ಆವಾಗಲೂ ಕೂಡ ಈ ರೆಕಮೆಂಡೇಷನ್ ಲೆಟ್ರಿಗೆಲ್ಲ ನಾವು ಕೊಡೋಕ್ಕಾಗಲ್ಲ ಅಂತ ಇವ್ರು ಕಣ್ಣು ಎದುರುಗಡೆ ಹರಿದಾಕ್ಬಿಟ್ರಂತೆ ಹರಿದಾಕಿದ ತಕ್ಷಣ ಈ ಮನುಷ್ಯ ಏನು ಮಾಡ್ತಾರೆ ಇವ್ರು ತಂದೆಗೆ ಹೋಗಿ ಹೇಳ್ತಾರೆ ನಮ್ದು ಹೆಂಗಿದ್ರು 500 ಎಕರೆ ಜಮೀನಿದೆ ನಾವೇ ನಮ್ಮದೊಂದು
ಕಬ್ಬಿನ ಫ್ಯಾಕ್ಟ್ರಿ ಇದು ಶುಗರ್ ಫ್ಯಾಕ್ಟ್ರಿ ಮಾಡೋಣ, ನಾವು ಯಾಕೆ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಅವಾಗ ಇವ್ರು ತಂದೆ ಹೇಳ್ತಾರಂತೆ, ನಿನ್ನ ಕಾರ್ ಬೇಕಾ ತಗೋ, ನಿಂಗೆ ಇನ್ನೇನಾದ್ರು ಬೇಕಾ ತಗೋ, ಈ ಶುಗರ್ ಫ್ಯಾಕ್ಟ್ರಿ ಮಾಡೋದು ಅದೆಲ್ಲ ಬೇಕಾಗಿಲ್ಲ, ಹಾಗೆ ಮಾಡಲೇಬೇಕು ಅಂದರೆ ನೀವು ಮನೇಲೇ ಇರಬೇಡ ಹೊರಗಡೆ ಹೋಗು ಅಂತಾರಂತೆ. ಮನೇಲಿ ಸುಮಾರು ಮಕ್ಕಳಿರ್ತಾರೆ, ಇವರು ಇನ್ನೇನೋ ಮಾಡಿ ಮನೇಲಿರೋ ಆಸ್ತಿನೆಲ್ಲ ಕಳ್ಕೊತಾರೆ ಅಂತ ಭಯ, ಅವರಲ್ಲಿನೋ ಒಂದು ಗೋಡೆ ಇರುತ್ತೆ. ಈ ಮನುಷ್ಯ ಅವತ್ತು ಅಪ್ಪನ ತಲೆಯಲ್ಲಿದ್ದ ಆ ಗೋಡೆಯನ್ನು ಇವರೂ ಕಟ್ಕೊಂಡು ಜೀವನವನ್ನು ಅಲ್ಲಿಗೆ ಲಿಮಿಟ್ ಮಾಡಿಕೊಂಡಿದ್ರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಅದೇ ಹೇಳ್ತಾರೆ, 3,000 ಕೋಟಿ ವರ್ಷದ ವಾರ್ಷಿಕ ವಹಿವಾಟು ಮಾಡುವ ಒಂದು ಕಂಪ್ನಿಯನ್ನು ಕಟ್ಟಿದ್ದಾರೆ, ಸುಮಾರು ಶುಗರ್ ಫ್ಯಾಕ್ಟ್ರಿಗಳು, ಸಿಮೆಂಟ್ ಫ್ಯಾಕ್ಟ್ರಿ, ಬೇಜಾನ್ ಬಿಸ್ನೆಸ್ ಕಟ್ಟಿದ್ದಾರೆ. ಇದು ಯಾಕೆ ಸಾಧ್ಯ ಆಯಿತು? ಅವತ್ತು ಅಪ್ಪ ಆಗ ಹೇಳ್ತಿದ್ದಂಗೆ ಮನೆ ಬಿಟ್ಟು ಬಂದ್ರಂತೆ, ಒಂದು ಸಣ್ಣ ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲಿ ಜೀವನ ಮಾಡಿ ಸಾಧನೆ ಮಾಡಿದ್ರು, 3,000 ಕೋಟಿಯ ಬಿಸ್ನೆಸ್ ಕಟ್ಟಿದ್ರು. ಎಲ್ಲರೂ ಅಷ್ಟೆ, ಪ್ರತಿಯೊಬ್ಬರು. ನಾನು ವಿಜಯ್ ಸಂಕೇಶ್ವರ್ ಅವ್ರ ಕತೆ ಕೇಳಿದ್ದೆ, ಅವ್ರದ್ದು ಹಾಗೇನೆ. ಅವರೇನೋ ಬಿಸ್ನೆಸ್ ಮಾಡಬೇಕು, ಟ್ರಕ್ ತಗೊಂಡು ಟ್ರಕ್ ಬಿಸ್ನೆಸ್ ಮಾಡಬೇಕು ಅಂದ ತಕ್ಷಣ ಅವ್ರ ತಂದೆ ಮನೆಯಿಂದ ಹೊರಗಡೆ ಹಾಕ್ತಾರೆ, ಮನೆ ಬಿಟ್ಟು ಬರ್ತಾರೆ, ಒಂದು ಸಣ್ಣ ಬಾಡಿಗೆ ಮನೆ ಮಾಡ್ಕೊಂಡಿರ್ತಾರೆ. ಹೀಗೆ ಪ್ರತಿಯೊಬ್ಬ ಸಾಧಕನೂ ಕೂಡ ಹಾಗೆ ಮನೆ ಬಿಟ್ಟು ಬರ್ತಾರೆ. ಧೀರುಭಾಯಿ ಅಂಬಾನಿಯ ಕತೆ ಕೇಳಿದ್ದೀವಿ ನಾವು. ಧೀರುಭಾಯಿ ಅಂಬಾನಿಯ ತಂದೆ ಒಬ್ಬ ಸ್ಕೂಲ್ ಟೀಚರ್, ಇವರು ಎಮ್ ಎಮ್ ದೇಶಕ್ಕೆ ಹೋಗ್ತಾರೆ ಪೆಟ್ರೋಲ್ ಬಂಕ್ ಅಟೆಂಡೆಂಟ್ ಆಗಿ, ಯಾಕಂದರೆ ಇವ್ರಿಗೆ ಓದು ತಲೆಗೆ ಹತ್ತಲ್ಲ, ಓದಕ್ಕೆ ಕಷ್ಟ ಆಗುತ್ತೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಬಂದವರು ಮದುವೆ ಆಗ್ತಾರೆ, ಮದುವೆ ಆದರೆ ಹೆಂಡತಿ ಕರ್ಕೊಂಡು, ಏನೂ ಇಲ್ಲ, ಬಾಂಬೆಗೆ ಯಾಕೆ ಹೋಗ್ತೀನಿ, ಅಲ್ಲಿ ಎಲ್ಲಿರ್ತೀನಿ ಏನೂ ಗೊತ್ತಿಲ್ಲ, ಬಾಂಬೆಗೆ ಹೆಂಡತಿ ಕರ್ಕೊಂಡು ಹೋಗ್ತಾರೆ. ಆ ಗೋಡೆಗಳನ್ನ ಒಡೆದಾಕಿ ಜೀವನ ಮಾಡಿದವರೆಲ್ಲ ಸಾಧನೆ ಮಾಡಿದ್ದಾರೆ. ನೀವು ಸಾಧನೆ ಮಾಡಬೇಕಾ? ನಿಮ್ಮ ತಲೆಯಲ್ಲಿರುವ ಆ ಗೋಡೆಗಳು ನೀವೇ ಕಟ್ಕೊಂಡಿರ್ಬೋದು, ಬೇರೆಯವರು ಒತ್ತಾಯ ಮಾಡಿ ಕಟ್ಟಿರ್ಬೋದು, ಒಡೆದಾಕಿ ನಿಮ್ಮ ಜೀವನ ಪಾವನ ಆಗುತ್ತೆ, ನೀವು ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ತೀರಿ. ನಾನು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಶುರು ಮಾಡಿರುವ ಉದ್ದೇಶವೇ ಅಷ್ಟು, ಜನರ ತಲೆಯಲ್ಲಿ ಇರುವ ಈ ಥರದ ಗೋಡೆಗಳನ್ನ ಒಡೆದಾಕಬೇಕು, ಅವರಿಗೆ ಹೊಸ ಹೊಸ ಪಾಸಿಬಿಲಿಟೀಸ್ನ, ಹೊಸ ಹೊಸ ಅವಕಾಶಗಳನ್ನ ತೋರಿಸ್ಬೇಕು, ಜೀವನ ಕಟ್ಕೊಳ್ಳೋಕ್ಕೆ 1,000 ಮಾರ್ಗನ ಪರಿಚಯ ಮಾಡಿಸ್ಬೇಕು. ಅವರು ಜೀವನವನ್ನು ಕಟ್ಕೋಬೇಕು. ಕಟ್ಕೋಬೇಕು ಅಂದರೆ ಬುದ್ಧಿವಂತರಾಗಬೇಕು. ಬುದ್ಧಿವಂತರಾದರೆ ಮಾತ್ರ ನೀವು ಶ್ರೀಮಂತರಾಗುವ ಕನಸು ನನಸಾಗತ್ತೆ ಅಂತ ನಾವು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಮಾಡಿರೋದು. ಸುಮಾರು 28 ಕೋರ್ಸ್ಗಳನ್ನ ಡಿಸೈನ್ ಮಾಡಿದ್ದೀವಿ. ದುಡಿಮೆ ಜಾಸ್ತಿ ಮಾಡ್ಕೊಳ್ಳೋಕ್ಕಿರ್ಬೋದು, ನೀವು ಹೂಡಿಕೆ ಮಾಡೋದ್ರ ಬಗ್ಗೆ, ಕರಿಯರ್ ಬಿಲ್ಡಿಂಗ್ ಮಾಡೋದ್ರ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ ಕೋರ್ಸ್ ಇದೆ. ನೀವು ಒಬ್ಬ ರೈತ ಆಗಿದ್ದರೂ ಕೂಡ ಅದಕ್ಕೆ ಕೋರ್ಸ್ ಇದೆ. ಸೊ ಹಾಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ, ನೀವು ಕೂಡ ಬುದ್ಧಿವಂತರಾಗಿ ನಿಮ್ಮ ಶ್ರೀಮಂತಿಕೆಯ ಪಯಣವನ್ನು ಶುರು ಮಾಡಿ. ಥ್ಯಾಂಕ್ ಯು. ನಾವೆಲ್ಲ ಜೀವನದ ರೇಸಲ್ಲಿ ಓಡ್ತಾ ಇದ್ದೀವಿ. ಪ್ರಪಂಚದ 780 ಕೋಟಿ ಜನ ಓಡ್ತಾ ಇದ್ದಾರೆ. ಆದರೆ ವಿಪರ್ಯಾಸ ನೋಡಿ, ಕೆಲವರಿಗೆ 1,00,000 ಕೋಟಿ, 5,00,000 ಕೋಟಿ, 10,00,000 ಕೋಟಿ ಆಸ್ತಿ, ಇನ್ನು ಉಳಿದವರಿಗೆ 10,000 ರೂಪಾಯಿ ಗತಿ ಇಲ್ಲ. ಯಾಕೆ ಹೀಗಾಗ್ತಿದೆ? ಅದೇ 100 ಮೀಟರ್ ರೇಸನ್ನು ನೋಡಿ, 20 ಜನ ಓಡ್ತಾ ಇದ್ರೆ 20 ಜನ ಗುರಿ ಮುಟ್ತಾರೆ, ಮೊದಲು ಹೋದವನು ಗೆಲ್ತಾನೆ. ಜೀವನದ ರೇಸಲ್ಲಿ ಹಾಗಾಗಲ್ವೇ? ಯಾಕೆ ಗೊತ್ತೇನು? 100 ಮೀಟರ್ ರೇಸಲ್ಲಿ ಓಡುವ ಪ್ರತಿಯೊಬ್ಬರಿಗೂ ಅವರ ಗುರಿ ಎಲ್ಲಿದೆ, ಗುರಿ ಮುಟ್ಟೋದಕ್ಕೆ ದಾರಿ ಎಲ್ಲಿದೆ ಗೊತ್ತಿರುತ್ತೆ. ಆದರೆ ಜೀವನದ ರೇಸಲ್ಲಿ ಬಹಳಷ್ಟು ಜನಕ್ಕೆ ಗುರಿನೇ ಗೊತ್ತಿಲ್ಲ, ಗುರಿ ಗೊತ್ತಿದ್ದವರಿಗೆ ದಾರಿ ಗೊತ್ತಿಲ್ಲ, ದಾರಿ ಗೊತ್ತಿದ್ದವರಿಗೆ ಶಕ್ತಿ ಇಲ್ಲ ಅಥವಾ ಆಸಕ್ತಿ ಇಲ್ಲ. ಹೀಗೆ ಯಾಕಾಗತ್ತೆ? ಯಾಕೆ ಕೆಲವೇ ಕೆಲವರು ಶ್ರೀಮಂತರಾಗಿದ್ದಾರೆ, ಪ್ರತಿಯೊಬ್ಬರು ಯಾಕೆ ಶ್ರೀಮಂತರಾಗಲ್ಲ? ಶ್ರೀಮಂತರಾಗೋದಕ್ಕೆ ಏನು ಮಾಡಬೇಕು? ಶ್ರೀಮಂತರಾಗೋದಕ್ಕೆ ಅಡ್ಡದಾರಿಗಳಿಲ್ಲ, ಆದರೆ ಸೀಕ್ರೆಟ್ಸ್ ಇವೆ, ಗುಟ್ಟುಗಳಿವೆ. ಎಲ್ಲಿದ್ದಾವೆ ಈ ಗುಟ್ಟುಗಳು? ಈಗ ಆ ಶ್ರೀಮಂತರ ಶ್ರೀಮಂತಿಕೆಯ ಗುಟ್ಟುಗಳನ್ನು ಒಂದೇ ಕಡೆ ಒಟ್ಟಿಗೆ ನೀವು ಪಡ್ಕೊಳ್ಬಹುದು, ನೀವು ಶ್ರೀಮಂತರಾಗ್ಬೋದು. ಹಾಗಾದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ನಿಮ್ಮ ಶ್ರೀಮಂತಿಕೆ ಪಯಣವನ್ನ ಶುರು ಮಾಡಿ.